ಮೀನಾ, ನಾನು ಊರಿಗೆ ಹೊರಡ್ತೀನಮ್ಮ. ಆಂಟಿ, ಊಟ ಮಾಡ್ಕೊಂಡು ಹೊರಡಿ. ನಾನು ಆಗಲೇ ಮಗು ಜೊತೆ ಊಟ ಮಾಡಿದೆ. ನಾನು ಊರಿಗೆ ಸೇರೋದ್ರಲ್ಲಿ ರಾತ್ರಿ ಆಗೋಗುತ್ತೆ. ನಾನಿನ್ನು ಬರ್ತೀನಿ. ಮಗು ಮಲಗಿದೆ ಅನ್ಸುತ್ತೆ. ಪರವಾಗಿಲ್ಲಮ್ಮ, ಅವನನ್ನು ಎತ್ಕೊಂಡು ಹೋಗ್ತೀನಿ. ಅಜ್ಜಿ, ನಾನಿನ್ನು ಬರ್ತೀನಿ ಸರ್. ಒಳ್ಳೇದಾಗಿ ತಾಯಿ. ಸೂರ್ಯ, ಬರ್ತೀನಪ್ಪ. ಸರಿಮ್ಮ, ಹೋಗಿ ಬನ್ನಿ. ಒಳ್ಳೇದಾಗಿ ಬರ್ತೀನಿ. ಯಾರ ಹುಡುಗ? ನನಗೆ ಗೊತ್ತಿಲ್ಲ. ಅಲ್ಲ, ಇದೇನಿದು? ಈ ಹುಡುಗ ರೋಹಿಣಿ ನೋಡಿ ಅತ್ತೆ ಅಂತ ಕೂಗ್ತಿದ್ದಾನಲ್ಲ. ರೇಷ್, ನೀನು ಎಲ್ಲಿದ್ಯಾ ಅಂತ ಮರ್ತೋದ್ಯಾ ಕಂದ? ಅನ್ನೋಡು ಮೀನಾ ಅತ್ತೆ, ಅಲ್ಲಿ ಹಿಂದೆ ನೋಡು, ಅವ್ರ ತಂಗಿ ಕನಕ ಅತ್ತೆ. ನಿದ್ದೆಗಣಲ್ವಾ, ಅದಕ್ಕೆ. ಇವನ್ ಯಾರು ನೋಡಿದ್ರು ಅತ್ತೆ ಮಾವ ಅಂತ ಕರಿತಾ ಇರ್ತಾನೆ. ಕಲ್ಯಾಣಿ ಅತ್ತೆ ಊರಲ್ಲಿದ್ದಾರೆ, ನಾವ್ ಅಲ್ಲಿಗೆ ಹೋಗೋಣ. ತರ್ಲೆ ತರ್ಲ, ನೀನು ಎಲ್ರನ್ನೂ ಮಾವ ಅಂತ ಕರಿತ್ಯಾ? ಎಲ್ರನ್ನೂ ಅತ್ತೆ ಅಂತ ಕರಿತ್ಯಾಕಿರೋದು? ಈ ಹಾರನ ಬೋಲಿಗಳು ಕೊಡೋಕೆ. ಕಳ್ಳ ಎಲ್ಲ ಬೇಕು ನಿನ್ಗೆ. ಪ್ರಶ್ನೆ ಕೇಳ್ತೀನಿ ನೀನು. ಪ್ರಶ್ನೆ? ಬಾ, ಹೋಗೋಣ. ಅಯ್ಯೋ, ಇಷ್ಟು ಬೇಗ ಹೋಗ್ತಾ ಇದ್ದೀರಾ? ಇನ್ನೊಂದು ಎರಡು ದಿನ ಇದ್ದು ಹೋಗ್ಬೋದಾಗಿತ್ತಲ್ಲ. ಇನ್ನೊಂದು ಸರಿ ಬರ್ತೀನಿ. ಕ್ರಿಶ್, ಎಲ್ಲರಿಗೂ ಬಾಯ್ ಮಾಡು. ಬರ್ತೀನಿ. ಬಾ ಬಾ ಬಾ, ಪುರೋಹಿತರು ಆಶೀರ್ವಾದ ತಗೋ. ದಂಪತಿಗಳಿಬ್ಬರಿಗೂ ಆಶೀರ್ವಾದ ಮಾಡಿ ಪುರೋಹಿತರೆ. ರೋಹಿಣಿ, ಏನಮ್ಮ ಇದು? ಗೊತ್ತು ಗುರಿ ಇಲ್ದಿರೋ ಮಕ್ಕಳೆಲ್ಲ ಬಂದು ಅಮ್ಮ ಅತ್ತೆ ಅಂತ ಕರ್ಕೊಂಡು. ಏನು ಹುಚ್ಚು ಮಕ್ಕಳು ಏನಪ್ಪ? ಸರಿ ಅತ್ತೆ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಏನಮ್ಮ ಇದು? ಊಟ ಮಾಡ್ಕೊಂಡೆ ಹೋಗ್ಬೇಕು ನೀನು. ಆಗಲ್ಲ ಅತ್ತೆ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ. ನಿಮ್ಮ ಮಾತು ಮೀರಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಬಂದೆ ಅಷ್ಟೆ. ದಯವಿಟ್ಟು ನನ್ನ ಕಳಿಸ್ಕೊಡಿ. ಸರಿಮ್ಮ, ಹೋಗ್ಬಾ. ಗೊತ್ತು ಗುರಿ ಇಲ್ದಿರೋ ಮಕ್ಕಳೆಲ್ಲ ಬಂದು ಅಮ್ಮ ಅತ್ತೆ ಅಂತ ಕರ್ಕೊಂಡು.
ಒಂದೂರು ಕಾಲ ಚೆನ್ನಾಗಿ ಬದುಕಿದ ಕಂದಮ್ಗಳ. ಈ ವರ್ಷ ನೀವಿಬ್ರು ನಮಸ್ಕಾರ ಮಾಡ್ತಾ ಇದ್ದೀರಾ, ಮುಂದಿನ ವರ್ಷ ನಿಮ್ ಜೊತೆಗೆ ಒಂದು ಬೇಬಿ ಸೂರ್ಯನೋ ಇಲ್ಲ ಬೇಬಿ ಮೀನಾನೋ ಇರ್ಬೇಕು, ಗೊತ್ತಾಯ್ತಾ? ಮೀನಾ ಅನ್ ನೋಡಿ, ಅಪ್ಪಿ ಬಂದಿದ್ರೆ ಅತ್ತೆಗೆ ಆಶೀರ್ವಾದ ಆಶೆ ಬಾ, ನಮಸ್ಕಾರ ಮಾಡಿದ ಬಾ 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 ಬಾ, ಏನು ಮಾಡಿ ನೂರು ಕಲಸಕ್ಕೆ ಹಾಗಿರಿ. ಪುಷ್ಪಮ್ಮ, ನೂರು ಕಾಲ ಚೆನ್ನಾಗಿ ಬದುಕಿ ಅಂತಂದ್ರಿ, ಎರಡು ವರ್ಷಕ್ಕೊಂದು ಮಗು ಅಂತಾದ್ರೂ ನೂರು ಕಾಲ ಅಂತಂದ್ರೆ ಎಷ್ಟು ಮಕ್ಕಳಾಗ್ಬಿಡುತ್ತಮ್ಮ, ನಮ್ಮ ಕತೆ ಏನು ಆಮೇಲೆ? ಸಾರಿ ಕಂದ, ನಾನು ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ನಿನ್ ಜೊತೆ ಮಾತಾಡಕ್ಕಾಗ್ವಿಲ್ಲ. ನಿನ್ ಯಾಕೆ ಮೀನಾ ಆಂಟಿ ಮನೆಗೆ ಬಂದಿದ್ದು? ಅದು ಅಲ್ಲಿ ನನ್ನ ಫ್ರೆಂಡ್ ಇದ್ರು ಕಂದ, ಅವ್ರನ್ನ ನೋಡೋಣ ಅಂತ ಬಂದಿದ್ದೆ. ನಿಂಗೋಸ್ಕರ ನಾನು ಏನೋ ತಂದಿದ್ದೀನಿ ಇರು. ಅಮ್ಮ ಹ್ಞೂ, ಮೊಬೈಲ್ ಕೊಡು. ಕ್ರಿಶ್ ತಗೋ, ಚಾಕ್ಲೇಟ್ ತಿನ್ಕೊಂಡು ಗೇಮ್ ಆಡ್ಕೊಂಡು ಅಲ್ಲಿ ಕೂತಿರ್. ನೀನ್ಯಾಕ ಅವ್ನ ಬಿಸ್ಲಲ್ಲಿ ಬರ, ಮನೆಗೆ ಹೋಗಿ ಸುಧಾರಿಸ್ಕೊಂಬಾರ್ದಾ? ಇರ್ಲಿ ಅಮ್ಮ, ನಿನ್ನ ಬಸ್ ಹತ್ಸಿ ನಾನು ಹೊರಡ್ತೀನಿ. ಅದು ಆ ಮನೆಯವರೆಲ್ಲ ತುಂಬ ಒಳ್ಳೆಯವರಲ್ವಾ? ಹ್ಞೂ, ನೀ ನನಗೆ ಸೊಸೆ ಆಗೋಗೋದು ನನಗೂ ಇಷ್ಟ ಇದೆ. ಆದ್ರೆ ನಿಲ್ಲಿಸ್ಬಿಡ್ತಿದ್ದಲ್ಲ ಮದ್ವೆನ, ಮನೆಯಿಂದ ಊರಿಗೆ ಹೋಗು ಅಂದ್ರೆ ನೀನ್ ಮನ್ ಮನೆ ಓಡಾಡ್ತಿದ್ಯಲ್ಲ, ಯಾಕಮ್ಮ? ನಾವು ಊರಿಗೆ ಹೊರಟಿದ್ವಮ್ಮ, ದಾರಿಲಿ ಆಟೋ ಕೆಟ್ಟೋಯ್ತು, ನಡ್ಕೊಂಡು ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ ಮೀನಾ ಸಿಕ್ಕಿ ಮನೆಗೆ ಬರ್ಬೇಕು ಅಂತ ಹಠ ಮಾಡಿದ್ಲು. ಅವಳ ಮಾತಿಗಿಲ್ಲ ಅನ್ನಕ್ಕಾಗ್ಲಿಲ್ಲಮ್ಮ. ಏನು ಅವಳೇನು ದೇವತೆನ, ಅವಳ ಮಾತನ್ನ ಮೀರಕ್ಕಾಗಲ್ಲ ಅಂತ ಹೇಳೋದಕ್ಕೆ ತುಂಬಾ ಕೊಬ್ಬು ಅವಳಿಗೆ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಮ್ಮ, ಊರಲ್ಲಿದ್ದಾಗ ನಮ್ಮ ಕೃಷ್ಣ ಕಾಪಾಡಿ ಅವಳೇ ಮನೆ ಕರ್ಕೊಂಡು ಬಂದಿದ್ದು. ಮನೆಗೆ ಬಂದಿದ್ಲ, ನನ್ನ ಫೋಟೋ ಗಿಟ್ಟೋ ನೋಡಿಲ್ಲ ತಾನೆ? ಅದೆಲ್ಲ ಏನೂ ಇಲ್ಲ, ಯಾರಿಗೆ ಗೊತ್ತಾಗಬಾರ್ದು ನನ್ನ ಬಗ್ಗೆ ಅಂತ ಅನ್ಕೊಳ್ತಿದ್ನೋ. ಇವತ್ತು ನೀನು ಆ ಹೆಣ್ಮಗು ಮನೆಗೆ ಬಂದಿದ್ಯ, ಅವಳು ಆ ಮನೇಲಿ ಇರ್ತಾಳೆ ಅಂತ ನನಗೇನು ಗೊತ್ತು? ಸರಿ, ಇನ್ನು ಮುಂದೆ ನೀನು ಅವ್ರ ಮನೆ ಕಡೆಗೂ ಹೋಗ್ಬೇಡ, ಅವಳ ಮುಖನೂ ನೋಡ್ಬೇಡ. ಇವಾಗ ಸರಿ ಅಮ್ಮ, ಆದರೆ ಅವ್ರ ಅಜ್ಜಿ ಮನೆ ಇರೋದು ನಮ್ಮ ಊರಿನ ಪಕ್ಕನೇ, ಅವಾಗ ಅವ್ರ ಮನೆಗೆ ಬಂದಾಗ ನಮ್ಮ ಮನೆಗೆ ಬರದೇ ಇರ್ತಾರ? ಅಕಸ್ಮಾತ್ ಬಂದ್ರೆ ಬರಬೇಡ ಹೋಗು ಅಂತ ಹೇಳಕ್ಕಾಗತ್ತಾ? ನನ್ಗೇನೋ ಈ ಭಯದಲ್ಲಿ ನೀನಿರೋದು ಒಳ್ಳೇದಲ್ಲ ಅನ್ಸುತ್ತೆ. ಮತ್ ಏನ್ ಮಾಡು ಅಂತ್ಯ? ಅದು ಇರೋ ಸತ್ಯನೆಲ್ಲ ಅವ್ರ ಹತ್ರ ಹೇಳ್ಬಿಟ್ರೆ. ನಿನ್ನ ಆ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನೇ ಇರೋ ಸತ್ಯನೆಲ್ಲ ಹೇಳ್ಬಿಡು. ಏನಮ್ಮ ನೀನ್ ಹೀಗ ಆಡ್ತಿದ್ಯಾ? ಮಕ್ಕಳು ಸಂತೋಷವಾಗಿರೋದು ಇಷ್ಟ ಇಲ್ವಾ ನಿನಗೆ? ಈ ಭಯ ನಿನ್ ಸಂತೋಷ ಕೊಡ್ತಿದ್ಯಾ? ನೋಡು, ನಾನು ಇನ್ಮೇಲೆ ನಿನಗೆ ಹೇಳೋವರೆಗೂ ನಾನಿರೋ ಕಡೆ ನೀನು ಬರೋ ಹಾಗಿಲ್ಲ. ಮಗಳಾಗಿ ತಾಯಿನ ಬೇಡ ಅಂತ ಹೇಳ್ತಿದ್ಯಾ? ಆದರೆ ತಾಯಿಯಾಗಿ ಮಗನ ಬೇಡ ಅಂತ ಹೇಳ್ತೀಯ ನೀನು? ನಾಳೆ ನನಗೇನಾದರೂ ಆದರೆ ಇವನ್ ಕತೆ ಏನು? ಅವನ್ನ ಬಿಟ್ಟು ನಾನು ನನ್ನ ಜೀವನ ನೋಡ್ಕೊಂಡ್ಬಿಡ್ತೀನಿ ಅಂತ ನೀನು ಅನ್ಕೋಬೇಡ. ಮಕ್ಕಳ ಜೀವನನ ಹಾಳು ಮಾಡಿದ್ದು ನೀನು, ನಾನಲ್ಲ. ಪದೇ ಪದೇ ನೀನು ಅದನ್ನೇ ಹೇಳ್ತಾ ಇರಬೇಡ, ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿನಗಾಗಲೇ ಹೇಳದ್ನಲ್ಲ. ಹೋಗ್ಲಿ ಬಿಡು, ನೀನು ಮತ್ತೆ ನೋಡಿದ್ರೆ ನನಗೆ ಭಯ ಆಗತ್ತೆ. ಆ ಮೀನ ಹತ್ರನೇ ಆಗ ನಡ್ಕೋತಾ ಇದ್ರು,
ಈ ನಿನ್ ಬಗ್ಗೆ ಸತ್ಯ ಏನಾದ್ರೂ ಗೊತ್ತಾದ್ರೆ ನಾನು ಅದನ್ನ ನೋಡ್ಕೊಳ್ತೀನಿ. ಆದ್ರೆ ನಾನ್ ನಿನಗೆ ಹೇಳೋವರೆಗೂ ನೀನ್ ಇಲ್ಲಿಗೆ ಬರೋದಾಗ್ಲಿ, ಮೀನನ್ ಜೊತೆ ಮಾತಾಡೋದಾಗ್ಲಿ ಯಾವ್ದನ್ನು ಮಾಡ್ಬೇಡ. ಗೊತ್ತು ಗುರಿ ಇಲ್ದೆ ಇರೋರ್ ಜೊತೆ ಮಾತಾಡ್ಬಾರ್ದು ಅಂತ ನಾನ್ ನಿನಗೆ ಹೇಳಿದ್ದೆ ಅಲ್ವಾ ಕೃಷ್? ಅವ್ರು ನಿನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಕಣೋ. ಅವ್ರು ಎತ್ಕೊಂಡು ಚೆನ್ನಾಗಿ ನೋಡ್ಕೋತಾರೆ.